ಮೊದಲ ಬಾರಿಗೆ ಎಲ್ಲ ಪಕ್ಷದವರು BJP ಕಾಂಗ್ರೆಸ್ JDS ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸೊ ಹೊಸದಾಗಿದೆ, ನೋಡೋಣ ಏನಾಗ್ತದೆ. ಎಲ್ಲ ನಮ್ಮ ಪಕ್ಷ ಹೆಚ್ಚಿಗೆಲ್ತಾ ನಾವು ಕೂಡ ಆಸೆನ ಇಟ್ಟಿದ್ದೀವಿ. ಯಾರು ಅಂತಿಮವಾಗಿ ಚುನಾವಣೆ ಆದಾಗ ಅದಕ್ಕೆ ಸ್ಪಷ್ಟವಾದ ತೀರ್ಮಾನ ಬರಲಿಕ್ಕೆ ಸಾಧ್ಯ ಆಗ್ತೈತೆ. ಅವ್ರು ಕೂಡ ನಾವು ಪ್ರಯತ್ನ ಮಾಡ್ತೀವಿ ಹೆಚ್ಚಿಗೆ ಗೆಲ್ಲಿಸ್ಲಿಕ್ಕೆ. ಸರ್, ರಾಜ್ಯದಲ್ಲಿ ಯಾರು ಬರ್ತಾರೆ ಸರ್ ಎಲೆಕ್ಷನ್ಗೆ? ಇಲ್ಲ, ಅವ್ರು ಯಾರು ಬರೋಲ್ಲ, ನಾವು ಸ್ಥಳೀಯವಾಗಿ ಲೋಕಲ್ ಅಷ್ಟೇ ಮಾಡ್ಕೊಳ್ತೀವಿ. ಸ್ಥಳೀಯ ಮುಖಂಡರು, ವಾರ್ಡದ ಜವಾಬ್ದಾರಿ ಮುಖಂಡರು ಅವರ ನೇತೃತ್ವ ವಹಿಸ್ತಾರೆ. ಸರ್, BJP ಮುಖಂಡರು ಹೇಳ್ತಾರೆ ಸಿಟಿ ಹೇಳ್ತಾರೆ, ಅವ್ರು ಎಲ್ಲ ಕೇಳಲಿಕ್ಕೆ ಆಗೋಲ್ಲ. ಅವ್ರ ಪಕ್ಷ ಹುಟ್ಟಿದ್ದು ಇತ್ತಿತ್ತಲಾಗೆ ಕಾಂಗ್ರೆಸ್ ನಂತರ, ಕಾಂಗ್ರೆಸ್ಸು ನಂತರ. ಕಾಂಗ್ರೆಸ್ ಸಾಕಷ್ಟು ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಿದೆ ಭಾರತ ಮುಖಾಂತರ, ಸಾಧನೆ ಮುಖಾಂತರ. ಸೊ ಹೀಗಾಗಿ ಅವ್ರ ಬಗ್ಗೆ ಹೆಚ್ಚು ಹೇಳೋದು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನ ತಂದೆ ಅಂತ ಇತಿಹಾಸ ಇದೆ, ಕೊಡುಗೆ ಇದೆ. ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ವಿ ನಮ್ಮ 50 ವರ್ಷಗಳ ಅಧಿಕಾರ ಅವಧಿಯಲ್ಲಿ. ಸರ್, ವಿನಯ್ ಕುಲಕರ್ಣಿ ಅದೇ ಕಾನೂನು ಇದೆ, ಅದು ಕಾನೂನು ಹೋರಾಟ ಮಾಡ್ತಾರೆ, ಕಾನೂನು ಕೋರ್ಟ್ ಇದೆ, ಅಷ್ಟಕ್ಕೆ ಸೀಮಿತ. ಅದಕ್ಕೇನು ಪ್ರತಿಕ್ರಿಯೆ ನೀಡುವಂಥದ್ದು ಇಲ್ಲ ಅವ್ರ ಮೇಲೆ. ಅದೇ ಅವ್ರು ಏನು ಹೆಂಗಾಗಿದೆ ಏನಾಗಿದೆ ಯೂಶ್ವಲಿ ಯಾರು ಮಾಡಬಾರ್ದು, ಯಾಕಂದರೆ ಕೋವಿಡ್ ನೇಮ್ ಇದೆ, ಈಗ ಪಾಲನೆ ಮಾಡಬೇಕು ಎಲ್ಲರೂ. ಅವ್ರ ಕಾರ್ಯಕರ್ತರು ಏನಾದ್ರು ಅವ್ರನ್ನ ಮಾಡಬೇಕು, ಹುಮ್ಮಸ್ದಾಗ ಏನಾರು ಆಗಿರಬೇಕಾದ್ರು ಅವ್ರು ಕೂಡ ಕಾನೂನು. ಈಗ ಅಲ್ಲಿ ಕೇಸ್ ದಾಖಲೆ ಆಗಿದೆ, ನೋಡೋಣ ಕೋರ್ಟ್ನ ಇರ್ತೈತೆ, ಕಾನೂನು ಇದೆ. ಒಬ್ಬರಿಗೊಂದು ಅವ್ರು ಬಂದು ಸಾಕಷ್ಟು ವೈಲೇಟ್ ಮಾಡಿದಾಗ ಹಾಕಿಲ್ಲ, ಅವರು ಹಾಕಬೇಕು. ಎಲ್ಲರಿಗೊಂದೇ ಕಾನೂನು ಮಾಡಿದ್ರೆ ಒಳ್ಳೇದ, ಮಾಡಬೇಕು.